ಸಿನಿಮಾನ ಯಾವತ್ತು ಕವನ ಅಂತ ಕರಿತೀನಿ, ಇಟ್ಸ್ ಅ ಪೋಯಿಟ್ರಿ ಅಂತ. ಯಾಕಂತಂದ್ರೆ ಒಂದು ಸಿನಿಮಾನ ಶೂಟ್ ಮಾಡಿರೋ ಸ್ಟೈಲ್ ಹಂಗಿದೆ, ಹೇಮಂತ್ ರಾವ್ ಅವರು ಶೂಟ್ ಮಾಡಿರೋ ಸ್ಟೈಲ್. ಈ ಸಿನಿಮಾ ಸೈಡ್ ಎಯಲ್ಲಿ ಪೋಯಿಟ್ರಿ ಶುರು ಆದ್ರೆ ಸೈಡ್ ಬಿಯಲ್ಲಿ ಹೊಸದೊಂದು ಪೋಯಿಟ್ರಿ ಶುರು ಆಗ್ತಿಲ್ಲ, ಆಕ್ಚುಲಿ ಅದೇ ಪೋಯಿಟ್ರಿ ಕಂಟಿನ್ಯೂ ಆಗ್ತಾ ಇದೆ. ಬಟ್ ಒಂದು ಚಿಕ್ಕದಾಗಿ ಜಾನರ್ ಚೇಂಜ್ ಆದಾಗ ಒಂದು ಫೀಲ್ ಕೊಡುತ್ತೆ, ಬಿಕಾಸ್ ಮನು ಹ್ಯಾಸ್ ಚೇಂಜ್ಡ್ ಇನ್ ದೋಸ್ 10 ಇಯರ್ಸ್. ಐ ಆಮ್ ಶೋರ್ ಅಂದ್ರೆ ನಮ್ಗೆ ಪರ್ಸನಲಿ ಸೈಡ್ ಎ ಮನು ತುಂಬಾ ಕನೆಕ್ಟ್ ಆಗ್ತಾನೆ ಗೊತ್ತು ಅಂದ್ರೆ, ಹಾ ದಿಸ್ ಇಸ್ ಸಮಥಿಂಗ್. ನಾನು ಆವಾಗ್ಲೇ ಹೇಳ್ದಂಗೆ ಪ್ರಿಯತರ ಹೋಗಿ ಸಿಕ್ಕರೆ ಮನು ಆಗೋ ದೊಡ್ಡ ದೊಡ್ಡ ವಿಷಯ ಅಲ್ಲ. ಬಟ್ ಆ ತರ ಆದಾಗ ಸೈಡ್ ಬಿ ಮನು ಇದಲ್ವಾ, ಅವನ್ ಸ್ವಲ್ಪ ಆಸ್ ಅನ್ ಆಕ್ಟರ್ ನನ್ಗೆ ಅದನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಒಂದ್ ಸ್ವಲ್ಪ ತೊಂದರೆ ಅಂತಲ್ಲ, ಬಟ್ ಚಾಲೆಂಜಿಂಗ್ ಡೆಫಿನೆಟ್ಲಿ ಆಗಿತ್ತು. ಅಂದ್ರೆ ಈ ಟ್ರೈಲರ್ ಬಗ್ಗೆ ನಾನು ಮಾತಾಡಬೇಕು ಅಂತಂದ್ರೆ, ನೀವು ಇವಾಗಷ್ಟೇ ರಿಲೀಸ್ ಆಯ್ತು ಟ್ರೈಲರ್. ನಾನು ಹೇಮಂತ್ ಕಟ್ ಮಾಡಿದಾಗ ಟ್ರೈಲರ್ ಕಟ್ ಮಾಡಿ ನಂಗೆ ತೋರಿಸಿದಾಗ, ನಾನು ಆ ಟ್ರೈಲರ್ ಒಳಗಡೆ ಹೋಗಿ ಅಂದ್ರೆ ಹೇಮಂತ್ ಅಲ್ಲಿ ಏನ್ ನಡೀತಿತ್ತು ಇದನ್ನ ಕಟ್ ಮಾಡ್ಬೇಕಾದ್ರೆ ಅಂತ ಹೇಳಿ ಏನೋ ಅದನ್ನ ಟ್ರೈ ಮಾಡಿದೆ ಕಂಡು ಹುಡುಕಕ್ಕೆ. ಆದ್ರೆ ಇದು ಕವಿತೆ ಹೆಂಗಾಗುತ್ತೆ ಅಂತಂದ್ರೆ, ಸಮುದ್ರದಂತಹ ಒಂದು ಕನಸ್ನ ಇವರು ನೀಲಿ ಕಲರ್ ನೂಲಲ್ಲಿ ಹೆಣಕ್ಕೆ ಟ್ರೈ ಮಾಡಿದ್ದಾರೆ. ಅಂಡ್ ಅವ್ರು ಏನ್ ಹೆಣಿತಾ ಇದ್ದಾರೆ, ದಟ್ ಬಿಕಮ್ಸ್ ಮನು ಅಂಡ್ ಪ್ರಿಯಾಸ್ ಲೈಫ್. ಅವರದ್ದು ಕನಸು ಏನಿತ್ತಲ್ವಾ, ದಟ್ ಇಸ್ ಸ್ಟಿಲ್ ಅ ಸಮುದ್ರ. ಅಂಡ್ ಆ ಸಮುದ್ರದ ಹಾಕೊಂಡು ಹೋಗುವಂಥದ್ದು ಒಂದು ಕವನ. ಸೊ ಇಟ್ಸ್ ಎ ಬ್ಯೂಟಿಫುಲ್ ಪೋಯಿಟ್ರಿ. ಅಂಡ್ ಪೋಯಿಟ್ರಿ ಮತ್ತೆ ರಿಯಲ್ ಲೈಫ್ಗೆ ಏನ್ ಡಿಫ್ರೆನ್ಸ್ ಅಂದ್ರೆ, ಪೋಯಿಟ್ರಿ ಇಸ್ ಆಲ್ವೇಸ್ ಎಕ್ಸಾಜುರೇಟೆಡ್ ಲಿಟಲ್ ಬಿಟ್. ದಟ್ಸ್ ಹೌ ಇಟ್ ಬಿಕಮ್ಸ್ ಪೋಯಿಟ್ರಿ. ಒಬ್ಬ ಕವಿ ಯಾವತ್ತು ಲೈಫ್ನ ಒಂದು ಸ್ವಲ್ಪ ಎಕ್ಸಾಜುರೇಷನ್ ಅಲ್ಲಿ ನೋಡ್ತಾನೆ, ಅವ್ನ ಲೈಫ್ ಸ್ವಲ್ಪ ಎಕ್ಸಾಜುರೇಟ್ ಆಗಿ ಇರುತ್ತೆ, ಕವಿತೆ ಬರಿಬೇಕಾದ್ರೂ ಅಷ್ಟೇ ಸ್ವಲ್ಪ ಎಕ್ಸಾಜುರೇಟ್ ಆಗಿ ಅವ್ನು ಬರಿತಾನೆ. ದಟ್ಸ್ ಹೌ ಎನಿ ಪೋಯಿಟ್ರಿ ಇಸ್ ರಿಟನ್. ಅಂಡ್ ದಟ್ಸ್ ವಾಟ್ ಯು ಗೈಸ್ ಆರ್ ಗೋಯಿಂಗ್ ಟು, ಅಂದ್ರೆ ನಿಮ್ ಲೈಫ್ ಅಲ್ಲಿ ಇದಾಗುತ್ತಾ ಇಲ್ವಾ ಅನ್ನೋದು ಅನ್ನೋದು ಸೆಕೆಂಡ್ರಿ ಆಗ್ಬಿಡುತ್ತೆ. ಯಾಕಂದ್ರೆ ನಿಮ್ ಲೈಫ್ ಅಲ್ಲಿ ಆದ್ರೆ ದೆನ್ ಯುವರ್ ಲೈಫ್ ಇಸ್ ಆಲ್ಸೋ ಅ ಪೋಯಿಟ್ರಿ. ಸೊ ನನ್ಗೆ ನೀವು ನಾನು ಅಲ್ಲಿದ್ದೆ ನಾ ಒಂದ್ ದಿವಸ, ಅಂದ್ರೆ ಹೇಮಂತ್ ರಾವ್ ಜೊತೆಗೆ ನಾನು ಇನ್ನೊಂದು ಸಿನಿಮಾ ಮಾಡಕ್ ಸಿಕ್ಕರು ನಾನು ಕಣ್ ಮುಚ್ಕೊಂಡು ಅದನ್ನ ಸೈನ್ ಮಾಡ್ತೀನಿ. ಯಾಕಂತಂದ್ರೆ ನನ್ಗೆ ನಾನು ಲಾಸ್ಟ್ ಟೈಮ್ ಆಕ್ಚುಲಿ ಚಾರ್ಲಿ ಹೇಳಿದೆ, ನಾನು ಏನೋ ನಾನು ಇಂಡಸ್ಟ್ರಿಗೆ ಬಂದು ಒಂದು ಫುಲ್ ಸರ್ಕಲ್ ಆಗ್ತಿದೆ ಅಂತ. ಬಟ್ ಐ ಥಿಂಕ್ ಸಪ್ತಸಾಗರದ ಆಚೆಯಲ್ಲೂ ಈ ಸಿನಿಮಾದಲ್ಲಿ ಆ ಸರ್ಕಲ್ ಕಂಪ್ಲೀಟ್ ಆಗ್ತಾ ಇದೆ ಅಂತ ನನ್ನ ಭಾವನೆ. ಇಲ್ಲಿಂದ ಮೋಸ್ಟ್ಲಿ ನಾನು ಸ್ವಲ್ಪ ಆಕ್ಟಿಂಗ್ ಕಡಿಮೆ ಮಾಡ್ತೀನಿ, ಅಂದ್ರೆ ಐ ಆಲ್ವೇಸ್ ವಾಂಟೆಡ್ ಟು ಬಿ ಎ ಫಿಲ್ಮ್ ಮೇಕರ್. ಅಂಡ್ ಉಳಿದವರು ಕಂಡಂತೆ ಕರೆಕ್ಟ್ ಆಗಿ ಪ್ಲಾಟ್ಫಾರ್ಮ್ ನಾನು ಕ್ರಿಯೇಟ್ ಮಾಡಿದೆ. ನಂಗೆ ಮಾತ್ರ ಅಲ್ಲ, ಒಬ್ಬ ಒಳ್ಳೆ ಫಿಲ್ಮ್ ಮೇಕರ್ಗೆ ಏನು ಕಾಂಪ್ರಮೈಸ್ ಮಾಡಿದೆ, ಅವನು ಮಾಡುವಂತ ಸಿನಿಮಾಗಳಲ್ಲಿ ಏನು ಕಾಂಪ್ರಮೈಸ್ ಮಾಡಿದೆ, ಅವನ್ ಸಿನಿಮಾ ಮಾಡಕ್ಕೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕು. ಆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ಮೇಲೆ ನಾನು ಇನ್ನೊಂದು ಸಿನಿಮಾ ಮಾಡೋದು, ಡೈರೆಕ್ಷನ್ ಮಾಡೋದಂತ. ಸೊ ನಾನು ಏನೋ ಕ್ರಿಕೆಟ್ ಪಾರ್ಟಿ ಆಗಲಿ ASN ಆಗಲಿ ಇದ್ಯಾವುದು ನಾನು ಡೈರೆಕ್ಷನ್ ಮಾಡಬೇಕು ಅಂತ ಯಾವತ್ತು ಅನಿಸಿಲ್ಲ. ನನಗೆ ಆ್ಯಸ್ ಅನ್ ಆ್ಯಕ್ಟರ್ ನಾನು ಅಲ್ಲಿ ಪರ್ಫಾರ್ಮ್ ಮಾಡಬೇಕು, ಆ್ಯಂಡ್ ನನಗೋಸ್ಕರ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕು. ಆ್ಯಂಡ್ ದ ಪ್ರಮೋ ಸ್ಟುಡಿಯೋಸ್ ನಾವು ಫಾರ್ಮ್ ಮಾಡಿದ್ದು ಅದೇ ಒಂದು ನಿಟ್ಟಿನಲ್ಲಿ. ಆ್ಯಂಡ್ ಆವಾಗ ಐ ಥಿಂಕ್ ಆ ಡಿಸಿಷನ್ ತಗೊಂಡಿರೋದ್ರಿಂದ ನನಗೆ ಅಂದರೆ ಆವಾಗ ಏನೋ ಆಬ್ವಿಯಸ್ಲಿ ನಾನು ಇಂಡಸ್ಟ್ರಿಗೆ ಬಂದೆ, ನಾನು ಇನ್ನೂ ಬೆಳೆದಿರಲಿಲ್ಲ. ಸೊ ಯಾವುದೋ ಒಂದು ಇದರಲ್ಲಿ ಒಂದು ಆ ಡಿಸಿಷನ್ ತಗೊಂಡ್ವಿ. ಬಟ್ ಇವತ್ತು ಐ ಗೋಟ್ ಟು ಪ್ರೊಡ್ಯೂಸ್ ಅ ಫಿಲ್ಮ್ ವಿಚ್ ಹೇಮಂತ್ ರಾವ್ ಹ್ಯಾಸ್ ಡೈರೆಕ್ಟೆಡ್, ಆ್ಯಂಡ್ ದ ಫಿಲ್ಮ್ ಈಸ್ ಸಪ್ತಸಾಗರದ ಚೆಲ್ಲು ಅನ್ನೋದಕ್ಕೆ ನನಗೆ ಭಾಳ ಹೆಮ್ಮೆ ಇದೆ. ಆ್ಯಂಡ್ ನಾವು ಶುರು ಮಾಡಿರೋ ಪರಮಾ ಸ್ಟುಡಿಯೋಸ್ ನನ್ ತೃಪ್ತಿ ಕೊಡ್ತಾ ಇದೆ. ದಟ್ ಇವತ್ತು ಕೆಲಸ ಆ ಕೆಲಸ ನಾವು ಏನಕ್ಕೆ ಶುರು ಮಾಡಿದ್ವಿ ಆ ಕೆಲಸ ಆಗ್ತಿದೆ ಅಂತ. ಸೊ ಫ್ರಮ್ ನೌ ಆನ್ ಐ ಮೈಟ್ ನಾಟ್ ಆಕ್ಟ್ ಇನ್ ಮೆನಿ ಫಿಲ್ಮ್ಸ್, ಐ ಮೈಟ್ ಡೈರೆಕ್ಟ್ ಮೋರ್ ಫಿಲ್ಮ್ಸ್ ಅಂತಲ್ಲ, ಅದ್ರಲ್ಲಿ ಆಕ್ಟ್ ಮಾಡೇ ಮಾಡ್ತೀನಿ. ಬಟ್ ಅದರ್ವೈಸ್ ಐ ಥಿಂಕ್ ಹೇಮಂತ್ ರಾವ್ ಯಾವತ್ತು ಬಂದು ಹೇಳಿದ್ರು ಒಂದು ಕ್ಯಾರೆಕ್ಟರ್ ಬಂದು ಮಾಡು ಅಂತ ಹೇಳಿದ್ರೆ ನಾನು ಡೆಫಿನೆಟ್ಲಿ ಬಂದು ಮಾಡ್ತೀನಿ ಅಗೈನ್, ಬಿಕಾಸ್ ದ ವೇ ಹಿ ಟ್ರೀಟ್ಸ್ ಸಿನಿಮಾ. ಒಬ್ಬ ವ್ಯಕ್ತಿ ಸಿನಿಮಾನ ಅಷ್ಟು ಪ್ರೀತಿ ಮಾಡಿದ್ರೆ ಸಿನಿಮಾ ಯಾವತ್ತೂ ಅವನಿಗೆ ಏನೋ ವಾಪಸ್ ರಿಸಲ್ಟ್ ಕೊಡುತ್ತೆ. ಸೊ ನನಗೆ ಇವತ್ತು ಅಂದರೆ ಈ ಸಿನಿಮಾದಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ ನಾನು ಹೇಳ್ತಿಲ್ಲ, ನಾ ಅದನ್ನೆಲ್ಲ ಹೊರತು ಪಡಿಸಿ ನಾನು ಹೇಳಬಲ್ಲೆ. ಈ ಸಿನಿಮಾ ಗ್ಯಾರಂಟಿ ನನಗೆ ಹಿಟ್ ಆಗುತ್ತೆ ಅನ್ನೋದು ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಯಾಕೆ ಅಂತಂದರೆ ನಾನು ಟ್ರಾವೆಲ್ ಮಾಡಿರುವಂಥ 10 ವರ್ಷದಲ್ಲಿ ನಾನು ನೋಡಿರುವಂತಹ ಈ 10 ವರ್ಷದ ಜರ್ನಿ ಏನಿದೆ ಅದರಲ್ಲಿ ನನಗೆ ಒಂದಂತೂ ತುಂಬ ಕ್ಲಿಯರ್ ಕಟ್ ಆಗಿ ಸಿಕ್ಕಿರುವಂಥ ಮೆಸೇಜ್ ಏನಂತಂದರೆ, ನೀನು ನಿನ್ನ ಸಿನಿಮಾ ನಿನ್ಗಿಂತ ದೊಡ್ಡದು ಅಂತ ನೀನು ಯಾವತ್ತೂ
ಭಾವಿಸ್ಕೊಂಡು ನೀನು ಸಿನಿಮಾ ಮಾಡ್ತೀಯ ಅಲ್ವಾ, ಆವಾಗ ಸಿನಿಮಾ ಯಾವತ್ತೂ ವರ್ಕ್ ಆಗಿದೆ, ನಿಂಗೆ ಸಿನಿಮಾ ಯಾವತ್ತೂ ಕೊಡುತ್ತೆ ವಾಪಸ್. ಯಾವಾಗ ನಿನ್ ಸಿನಿಮಾಕ್ಕಿಂತ ನಾನು ದೊಡ್ಡದು ಅಂತ ಹೋಗ್ತೀಯಲ್ಲ ನೀನು, ಇಲ್ಲ ನಾನು ಫಸ್ಟ್ ರೆಕಗ್ನೈಸ್ ಆಗಬೇಕು, ಸಿನಿಮಾ ನಿಂಗೆ ಅಲ್ಲಿಗೆ ವಾಪಸ್ ತಂದು ಇಡುತ್ತೆ. ದಟ್ಸ್ ಹೌ ಇಟ್ ಈಸ್. ಅಂದರೆ ಯಾವುದೇ ವಿಷಯದಲ್ಲಾಗಲಿ, ನಿಮ್ಮ ಪ್ರಮೋಷನ್ ವಿಷಯದಲ್ಲಾಗಲಿ, ಯಾವುದೇ ವಿಷಯದಲ್ಲಾಗಲಿ, ನಿಮ್ಮ ಸಿನಿಮಾಕ್ಕಿಂತ ದೊಡ್ಡದು ಯಾವತ್ತೂ ಆಗ ಪ್ರಯತ್ನ ಪಡಬಾರ್ದು ಯಾರು. ಸಿನಿಮಾಗೋಸ್ಕರ ನಾವೆಲ್ಲರೂ ಕೆಲಸ ಮಾಡಿದ್ದೀವಿ ಇಲ್ಲಿ. ಆ್ಯಂಡ್ ದಟ್ ಈಸ್ ವಾಟ್ ಐ ಲವ್ ಅಬೌಟ್ ದಿಸ್ ಟೀಮ್. ಆ್ಯಂಡ್ ನಾನು ಕೆಲಸ ಮಾಡಿರುವಂಥ ಪ್ರತಿಯೊಂದು ಸಿನಿಮಾನು ನನಗೆ ಇಟ್ಸ್ ಎ ಬ್ಯೂಟಿಫುಲ್ ಮೆಮೊರಿ ಆ್ಯಂಡ್ ನನ್ನ ಜರ್ನಿಯ ಒಂದು ದೊಡ್ಡ ಅಂಗವಾಗಿರುತ್ತೆ ಪ್ರತಿಯೊಂದು ಸಿನಿಮಾನು. ಬಟ್ ಈ ಸಿನಿಮಾ ಈಸ್ ವೆರಿ ಸ್ಪೆಷಲ್ ಟು ಮೀ, ಮೇನ್ಲಿ ಬಿಕಾಸ್ ಆಫ್ ದ ಕೈಂಡ್ ಆಫ್ ಫಿಲ್ಮ್ ವಾಟ್ ವಿ ಹವ್ ಮೇಡ್, ಮೇನ್ಲಿ ಬಿಕಾಸ್ ಆಫ್ ದ ಕೈಂಡ್ ಆಫ್ ಕ್ಯಾಪ್ಟನ್ ವಿ ಹ್ಯಾಡ್ ವೈಲ್ ಮೇಕಿಂಗ್ ದಿಸ್ ಫಿಲ್ಮ್. ಆ್ಯಂಡ್ ಆಬ್ವಿಯಸ್ಲಿ ಆ ಥರದ ಒಬ್ಬ ಕ್ಯಾಪ್ಟನ್ ಇರಬೇಕಾದ್ರೆ ಅವ್ನು ಚೂಸ್ ಮಾಡೋ ತಂಡನೂ ಹಾಗೆ ಇರುತ್ತೆ, ಅವನ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗುವಂಥ ತಂಡನೇ ಅವನು ಹುಡುಕ್ತಾನೆ. ಆ್ಯಂಡ್ ಐ ಥಿಂಕ್ ದಟ್ ಈಸ್ ಅ ಬ್ಯೂಟಿ ಅಬೌಟ್ ಸಪ್ತಸಾಗರದ ಆಚೆಯಲ್ಲು. ಐ ಆಮ್ ಶ್ಯೂರ್ ಯು ಗೈಸ್ ವಿಲ್ ಸೆಲೆಬ್ರೇಟ್ ಸಿನಿಮಾ. ದಿಸ್ ಈಸ್ ನನಗೆ ಫಾರ್ ಮೀ ದಿಸ್ ಈಸ್ ಸಿನಿಮಾ.